ಇನ್ನು ಮುಂದಿನ ಕ್ಷೇತ್ರ ಭಟ್ಕಳ. ಭಟ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಆಲಿ ಶಾಸಕರು ಸುನಿಲ್ ನಾಯ್ಕ್ ಇದ್ದಾರೆ, ಅಂಡ್ ಕಾಂಗ್ರೆಸ್ ಇಂದ ಮಂಕಾಳ ಸುಭವ ಇದೆ, ಮತ್ತೆ ಜೆಡಿ ನಾಯ್ಕ ಇಬ್ಬರು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸುನಿಲ್ ನಾಯ್ಕ್ ಅದಷ್ಟೇ ಅಲ್ಲ, ಈಶ್ವರ್ ನಾಯ್ಕ್ ಕೂಡ ಟ್ರೈ ಮಾಡ್ತಿದ್ದಾರೆ, ಟಿಕೆಟ್ ಚೇಂಜಸ್ ಆಗ್ಬೋದು ಅನ್ನೋ ಚರ್ಚೆ ಇದೆ. ಇನಾಯತ್ಲಾ ಶಾ ಬಂದ್ರಿ JDS ಇಂದ ಕಂಟೆಸ್ಟ್ ಮಾಡ್ತಾರೆ, ಅವ್ರದ್ದು ಟಿಕೆಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಲ್ಲೇನು ಅಂತಂದ್ರೆ ಈ ಮೇಲ್ನೋಟಕ್ಕೆ ಇವೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಸುನಿಲ್ ನಾಯ್ಕ ಮೊದಲಷ್ಟು ಆ ಬೆಂಬಲ ಸಿಗ್ತಾ ಇಲ್ಲ, ಆ ಟೈಪ್ ಇಲ್ಲ. ಸೊ ಹೀಗಾಗಿ ಇಲ್ಲಿ ಕಾಂಗ್ರೆಸ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಕ್ಷೇತ್ರದಲ್ಲಿ. ಇನ್ನು ಮುಂದಿನ ಕ್ಷೇತ್ರ, ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 kg ಚಿಕನ್, 1/2 kg ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.